ಪ್ರೆಸ್ ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ನೋಡ್ತಾ ಇದ್ರೆ ಈ JDS ಮತ್ತು ಕಾಂಗ್ರೆಸ್ನವರ ಜಗಳದ ಮಧ್ಯೆ ಅರಗ ಜ್ಞಾನೇಂದ್ರ ಅವರು ಬಿಸಿ ಕಾಯಿಸ್ಕೊಳ್ತಾರ ಅನ್ನೋಂತ ಡೌಟ್ ಬರ್ತಾ ಇದೆ. ಸೊ ಹಾಗಾಗಿ BJP ಅವರು ಆರಾಮಾಗಿದ್ದಾರೆ, ನೀವು ಹೊಡ್ಕೊಳ್ಳಿ, ನಾವು ಹಿಂಗೆ ಎತ್ತಾಕೊಂಡು ಹೋಗ್ತೀವಿ ಅಂತ. ಹಂಗಾ ಆ ರೀತಿ ಅಲ್ಲ, ಆ ರೀತಿ ಆದ್ರೂ ಪರವಾಗಿಲ್ಲ, ನಾವು ಅದನ್ನ ಬಾಯ್ಬಿಟ್ಟು ಹೇಳೋದಿಲ್ಲ. ಏನಾಗಿದೆ ಅಂತ ಹೇಳಿದ್ರೆ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದೇ ಒಂದು ವಾತಾವರಣ ಕಂಡು ಬರ್ತಾ ಇದೆ. ನಮಗೆ ಜಾಸ್ತಿ ಕೆಲಸ ಇಲ್ಲ ಅಂತ ಅನ್ಸುತ್ತೆ. ನಾನು ಹೇಳ್ತೀನಿ ಕೇಳ್ಬಿಡಿ ಸರ್, ಏನಾಗಿದೆ, ಒಂದು 15-20 ದಿವಸದ ಹಿಂದೆ ಒಬ್ಬರು ಶಾಸಕರು ಪತ್ರಿಕಾಗೋಷ್ಠಿ ಮಾಡ್ತಾರೆ, DCC ಬ್ಯಾಂಕ್ ಹಗರಣವನ್ನು ಪ್ರಸ್ತಾಪ ಮಾಡ್ತಾರೆ, ಹಾಗೆ ನಮ್ಮ DCC ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜನಾಥ್ಗೌಡರು ಪತ್ರಿಕಾಗೋಷ್ಠಿ ಮಾಡ್ತಾರೆ, ನಮ್ಮ ಸೈಕಲ್ ಹಗರಣ ಮತ್ತು ಟೆಕ್ಸ್ಟ್ ಬುಕ್ ಹಗರಣ, ಆವಾಗ ಇವರು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಆ ಹಗರಣನ ಅವರು ಬಯಲಿಗೆ ಎಳಿತಾರೆ. ಒಟ್ಟಿನಲ್ಲಿ ನಾವೇನು ಕೆಲಸ ಮಾಡಬೇಕು ಅದನ್ನು ಅವರಿಬ್ಬರೇ ಮಾಡ್ಕೊಂತಿದ್ದಾರೆ. ಆದ್ದರಿಂದ ನಮ್ಮ ಕೆಲಸವನ್ನು ಈಗ ಜ್ಞಾನೇಂದ್ರ ಅವ್ರದ್ದು ಹಗರಣ ಇಲ್ಲ ಅಂತಿದ್ದಾರೆ ಅವರು. MPM ನಲ್ಲಿ 300 ಕೋಟಿ ರೂಪಾಯಿ ಹಗರಣ ಅವ್ರದ್ದು ಇದೆ, ಅದು ಈಗ ತನಿಖೆ ಆಗ್ಬೇಕು, ಆ ಹಣ ವಸೂಲಿ ಆಗ್ಬೇಕಂತ ನಾವು ಒತ್ತಾಯ ಮಾಡಿದೀವಿ. 300 ಕೋಟಿ MPM ವಿಚಾರವನ್ನು ಹೇಳ್ತಾ ಇದ್ದಾರೆ ಅವರು, ಸುಳ್ಳು ಅದು ಹೇಳ್ತಾ ಇರೋದು. ಮೊನ್ನೆ ಹಿಂದಿನ ಚುನಾವಣೆ ಮೊದಲನೇ ದಿನ ಅದನ್ನ ಹೇಳಿದ್ರು, ಅದು ಅಲ್ಲಿಗೆ ಮುಗಿದೋಯ್ತು. ಹಿಂದಿನ ಸಲ ಚುನಾವಣೆ ಆಗ್ಬೇಕಾದ್ರೆ ಒಂದ್ ನಿಮಿಷ ಸರ್ ಹೇಳಿ, ಇನ್ನೇನು ಎಲೆಕ್ಷನ್ ಈಗ 2-3 ದಿನ ಇದೆ ಅನ್ಬೇಕಾದ್ರೆ ಅರ್ಗ ಜ್ಞಾನೇಂದ್ರ ಅವ್ರ ಮೇಲ್ಗಡೆ MPM ಕೇಸ್ ಅಂತೇಳಿ ದಾಖಲು ಮಾಡ್ತಾರೆ, ಆ ಕೇಸ್ ಸಸ್ಪೆಂಡ್ ಆಗುತ್ತೆ ಅಲ್ವಾ. ಅವಾಗಿನ ಕೇಸನ್ನ ಕಾಂಗ್ರೆಸ್ ಸರ್ಕಾರ ಇದೆ, ಇದುವರೆಗೂ ಇದೆ. ಯಾಕೆ ಅವ್ರು ಯಾಕೆ ತನಿಖೆ ಮಾಡಿ ಅಪರಾಧಿ ಆಗಿದ್ರು ಇವ್ರು ಸಾಬೀತು ಮಾಡ್ಬೋದಿತ್ತು, ಒಂದೇ ವಿಚಾರ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇದೇ ತೀರ್ಥಹಳ್ಳಿ ನಂದಿತಾ ಗಲಭೆ ಆಗುತ್ತೆ, ನಂದಿತಾ ಗಲಭೆ ಆದವಾಗ COD ಕ್ಲೀನ್ ಚಿಟ್ ಕೊಡುತ್ತೆ ಅಲ್ವಾ ಸರ್. ಕ್ಲೀನ್ ಚಿಟ್ ಕೊಟ್ಟಾದ ನಂತರದಲ್ಲಿ DCC ಬ್ಯಾಂಕಲ್ಲಿ ಕೂಡ ಆಸ್ ಇಟ್ ಇಸ್ ಸೇಮ್ ಆಗುತ್ತೆ. ಮಂಜುನಾಥ್ ಗೌಡರಿಗೆ ಕ್ಲೀನ್ ಚಿಟ್ ಕೊಟ್ಟರು ಸರ್, ನಾವು COD ತನಿಖೆ ಮೇಲೆ ನಂಬಬೇಕು ಅಥವಾ ಕಿಮ್ಮನೆ ರತ್ನಾಕರ್ ನಂಬಬೇಕು, ಮಂಜುನಾಥ್ ಗೌಡರು ನಂಬ್ಕೊಳ್ಬೇಕು. ಅಲ್ಲ ಈಗ ನೀವು ಹೇಳ್ತೀರಿ, ಒಂದು ಕಡೆ ಈಗ 3 ಕ್ಲೀನ್ ಚಿಟ್ COD ಮೇಲೆ ಅನುಮಾನ ಇದೆ ಸರ್ ವಿಧಾನಸಭೆಯಲ್ಲಿ. ಇವರು ತೊಡೆ ತಟ್ತಾರೆ ಕಿಮ್ಮನೆಯವರು, 4 ವರ್ಷದ ತನಕ ಮಂಜುನಾಥ್ ಗೌಡರ ಮೇಲೆ ಸಿಟ್ಟಿರಲಿಲ್ಲ ಇವರಿಗೆ. ಅವಾಗ ಹಿಂದಿನ ಚುನಾವಣೆಯಲ್ಲಿ ನಕಲಿ ಬಂಗಾರ ಇದ್ದು ಅಂತೇಳಿ ಎಲೆಕ್ಷನ್ ಅಲ್ಲಿ ಇವ್ರು ಕ್ಯಾನೌನ್ಸ್ ಮಾಡಿದ್ರು, ಅದೇ ನಕಲಿ ಬಂಗಾರನ ಜೊತೆಗೆ ಸೇರ್ಸ್ಕೊಂಡ್ಬಿಟ್ರು, ಅಸಲಿ ಆಗ್ಬಿಡುತ್ತೆ ಇವರಿಗೆ. ಈಗ ಮತ್ತೆ ತೊಡೆ ತಟ್ಟಿ ಸದನದಲ್ಲಿ ಗಲಭೆ ಮಾಡ್ತಾರೆ, ಯಾರು ನಂಬಬೇಕು ನಾವೀಗ? 10 ವರ್ಷ ಶಾಸಕರ ಕೆಲಸ ಮಾಡಿದ್ದಾರೆ ಇವ್ರದ್ದು, ಏನಾಗಬೇಕಿತ್ತು? ಹಗರಣಗಳನ್ನು ಕೈಬಿಡಲಿ, ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ವಿಚಾರ ಇದ್ದು ನಂಗೆ ಜನ ಓಟ್ ಕೊಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ವಾದ ಆಗಬೇಕಿತ್ತು. ಹಗರಣ 3 ಜನ ಮೇಲೂ ಇದೆ, ಅವರ ಆರೋಪ, ಅದು ಯಾರೂ ಕೂಡ ಸಾಬೀತಾಗಿಲ್ಲ. ಯಡಿಯೂರಪ್ಪರ ಮೇಲೂ ಇದೆ, ಕಿಮ್ಮನೆ ರತ್ನಾಕರ ಮೇಲೂ ಇದೆ, ಅರ್ಗ ಜನದವರ ಮೇಲೂ ಇದೆ, ಮಂಜುನಾಥ್ ಗೌಡರ ಮೇಲೆ ಇದೆ. ಆದರೆ ಸದನದಲ್ಲಿ ಕೊನೆಯ ಸದನನ ಯಾವುದಕ್ಕಾಗಿ ಉಪಯೋಗಿಸ್ಕೋಬೇಕಿತ್ತು? ವರಾಹಿ ಮುಳುಗಡೆ ಆಯಿತು, ಅದು ಸಂತತರಿಗೆ ಇವತ್ತಿನ ತನಕ ಪರಿಹಾರ ಸಿಗಲಿಲ್ಲ. ಅದಕ್ಕಾಗಿ ಸನ್ಮಾನ್ಯ ರಾಘವೇಂದ್ರ ಶೆಟ್ಟರು ಆಡಳಿತ ಪಕ್ಷದ ತಿಮ್ಮನೆಯವರು ಬಲಗೈ ಬಂಟನಾಗಿ ಇಷ್ಟು ದಿವಸ ಅವ್ರ ಜೊತೆಗೆ ಇದ್ರು, ಈಗ ಒಂದು ವಾರದಿಂದ ಅವ್ರು ಚೇಂಜ್ ಆಗಿರೋದಷ್ಟೇ. ಇಷ್ಟು ದಿವಸ ಅವ್ರ ಜೊತೆಗೆ ಇದ್ದೀಗ ಯಾಕೆ ಈ ಕ್ವಶನ್ ಮಾಡಿ? ತಿಮ್ಮನೆ ರತ್ನಾಕರ್ ಒಟ್ಟಿಗೆ ಕಾರ್ಯಕರ್ತರು ಯಾರು ಉಳಿಯಲಿಲ್ಲ, ಬಳ್ಳರುಗಳರು ಮರಗಳರು ಅವರೊಟ್ಟಿಗೆ ಸೇರ್ಕೊಂಡಿದ್ದಾರೆ, ನಮ್ಮ ಮಾತನ್ನು ಕೇಳ್ತಾ ಇಲ್ಲ. ದಿನ ಬೆಳಗಾದ್ರೆ 15,000 ರೂಪಾಯಿ ಒಂದು ಕೋಡ್ ಮರಳು ಕಳಿಸೋದ್ ಮೇಲೆ ಬಿದ್ದಿದ್ದಾರೆ. ನಾವು ಹೇಳ್ತಕ್ಕಂಥ ಸಮಸ್ಯೆ ಕೇಳಕ್ಕೆ ಸಮಸ್ಯೆ ಬೇಕಲ್ಲ ಅವರಿಗೆ, ಪ್ರಾಮಾಣಿಕರ ಅವ್ರ ಅಂಗಡಿಗೆ ಯಾರು ಉಳಿಯೋಕೆ ಸಾಧ್ಯ ಇಲ್ಲ, ಮರಳುಗಳರು ತುಂಬಿಕೊಂಡಿದ್ರೆ ಯಾರು ಮಾಡೋಕ್ಕಾಗುತ್ತೆ? ಅವ್ರು ಕೇಳಲ್ಲ ಕಾರಣಕ್ಕಾಗಿ ನಾವು ಯಾರು ಕೇಳ್ತಾರೆ ಅವರೊಟ್ಟಿಗೆ ನಾವು ಸೇರ್ಕೊಂಡಿದ್ದೇವೆ. ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿ ಹಾಗೂ ರೈತರಿಗೆ ಹಾಗೂ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ನಾವು ಈ ಬಾರಿ ಜನತಾದಳದ ಅಭ್ಯರ್ಥಿಯನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ನಾವು ಹಿಂದೆ BJP ಕಾಂಗ್ರೆಸ್ಸಿಗೆ ಮತ ಹಾಕಿದವ್ರೆ, ಈ ಸಲ ನಮಗೆ ಜನತಾದಳ ಬರಬೇಕು. ಇಲ್ಲಿ ಮಹಿಳೆಯರ ಅಭಿವೃದ್ಧಿ ಆಗಬೇಕು. ಕೊಡಚಾದ್ರಿ ಮಹಿಳಾ ಬ್ಯಾಂಕಿನ ಮೂಲಕ ಅನೇಕ ಮಹಿಳೆಯರು ಇದರ ಒಂದು ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಈ ಬಾರಿ ನಮಗೊಂದು ಅವಕಾಶ ಕೊಡಿ. ಇಲ್ಲಿ ಆರೋಪ ಪ್ರತ್ಯಾರೋಪ ಬೇಡ, ನಮ್ಮ ಪ್ರಯತ್ನ ನಾವು ಮಾಡೋಣ, ಅದ್ರಲ್ಲಿ ಜಯಶಾಲಿ ಆಗ್ಲಿ. ತೀರ್ಥಹಳ್ಳಿಯ ಅಭಿವೃದ್ಧಿ ಆಗಬೇಕು, ಮಹಿಳೆಯರ ವಿಚಾರಕ್ಕೆ ಸಂಬಂಧಪಟ್ಟ ಪಗಾರ ತುಂಬ ಬಹಳ ಬಹಳ ಪ್ರಮುಖವಾದ ಸಮಸ್ಯೆ. 17,000 ಅರ್ಜಿಗಳಿದ್ರೆ ಇವರು 13,000 ಅರ್ಜಿಗಳನ್ನು 54 ಆ್ಯಕ್ಟಲ್ಲಿ ಈಗ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ನಿಮ್ಮನೆ ಶಾಸಕರು ಅಧ್ಯಕ್ಷ ಆಗಬೇಕು ಅದಕ್ಕೆ, ಆದರೆ ಬೇರೆಯವ್ರನ್ನ ನೇಮಕ ಮಾಡ್ತಾರೆ. ಸರ್ ಬಹಳ ದೊಡ್ಡ ಇಶ್ಯೂ ಪಗಾರ. ಈಗ ಮಗರ ಹುಕುಮ ವಿಚಾರದಲ್ಲಿ ಅವ್ರು ಹೇಳಿದ್ರು ಕಾಂಗ್ರೆಸ್ಗೆ ಒಂದು ದೊಡ್ಡ ಮೈಲೇಜ್ ಅನ್ನು ಪಡೆಯಬಹುದಾಗಿತ್ತು, ನಾವೇ ನೀವು ಆ ಮೈಲೇಜ್ ಅನ್ನು ಪಡ್ಕೊಂಡಿಲ್ಲ, ಯಾಕಾಯ್ತು? ಇಲ್ಲ, ಈಗ ಕಿಮ್ಮನೆ ರತ್ನಾಕರ್ ಅವ್ರು ಈಗ 10 ವರ್ಷ ಆಯ್ತು, ಅದ್ರ ಹಿಂದೆ 15 ವರ್ಷ ಜ್ಞಾನೇಂದ್ರ ಅವರು ಇದ್ರು.
ಅವ್ರ ಕಾಲದಲ್ಲಿ ಅರ್ಜಿಗಳನ್ನು ಕಾನ್ಫರ್ಮ್ ಮಾಡಿರ್ತಕ್ಕಂಥದ್ದು. 17,000 ಅರ್ಜಿ ಬಂದಿರೋದು ಹೌದು, ಆದರೆ ಇದರಲ್ಲಿ ಏನಾಗಿದೆ ಅಂದರೆ ಪರಿಸರ ವ್ಯಾಪ್ತಿಯಲ್ಲಿ ಬಂದಿರೋದ್ರಿಂದ ಅರಣ್ಯ ವ್ಯಾಪ್ತಿ ಅಂತೇಳಿ 13,000 ಅರ್ಜಿಗಳು ಅರಣ್ಯದ ವ್ಯಾಪ್ತಿ ಬಂದಿರೋದ್ರಿಂದ ಅದನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಅಷ್ಟೇ, ವಜಾ ಆಗಿಲ್ಲ. ಈಗ ಏನ್ ಮಾಡಿ ಸರಿ ಕಿಮ್ಮನೆ ಅವರು ರೋಡ್ ಪ್ರತಿಯೊಂದ್ರೆ ಅದು ಅಲ್ಲ ಅದಕ್ಕೆ ಕಿಮ್ಮನೆ ಅವರೇ ನಿನ್ನಬೇಕು. ನಾವು ಸರ್ ಈಗ ನಾನೊಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸರ್ ಈಗ 15 ವರ್ಷ ಆರಗ ಜ್ಞಾನೇಂದ್ರ ಏನು ಮಾಡಲಿಲ್ಲ. ಇವತ್ತು ಸರ್ ಈಗ ಕಿಮ್ಮನೆ ಅವರು ಇಡೀ ತಾಲೂಕಿನ ತೀರ್ಥಳ್ಳಿ ಮಾಡಿ ಈಗ ಇರೋದು ರಾಷ್ಟ್ರಕವಿ ಕುವೆಂಪು ಅವರ ಮನೆಯ ಮುಂಭಾಗದಲ್ಲಿ.